ನಾವು ಇದೇ ತಿಂಗಳಿನಿಂದ ಅದು ನವೆಂಬರ್ 1ನೇ ತಾರೀಕು ಒಂದು ಮಾಸಪತ್ರಿಕೆಯನ್ನು ಬಿಡುಗಡೆ ಮಾಡತಕ್ಕಂತ ಒಂದು ನಿರ್ಧಾರ ಮಾಡಿದ್ದೇವೆ ನವೆಂಬರ್ 1 ಕ್ಕೆ ಮಾಡಬೇಕಾಗಿತ್ತು ರಾಜ್ಯೋತ್ಸವದ ದಿನ ಪುನೀತ್ ರಾಜಕುಮಾರ್ ಅವರ ಒಂದು ಅಕಾಲಿಕ ಮರಣದಿಂದ ನಾವು ಆ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಮುಂದೂಡಿದ್ವಿ 8ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾವು ಜನತಾ ಪತ್ರಿಕೆ ಅಂತಕಂತ ಒಂದು ಮಾಸಪತ್ರಿಕೆಯನ್ನು ಪ್ರತಿ ತಿಂಗಳು 8ನೇ ತಾರೀಕಿನಂದು ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟಂತ ಪಕ್ಷದ ಕಾರ್ಯಕ್ರಮಗಳು ಮತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿ ನಡೆಯತಕ್ಕಂತ ಬೆಳವಣಿಗೆಗಳೇನಿದೆ ಅದೆಲ್ಲದರ ಮಾಹಿತಿಗಳನ್ನು ಒಳಗೊಂಡಂತ ಒಂದು ಜೆಪಿಯ ಹೆಸರನ್ನ ಒಂದು ಜನತಾ ಪತ್ರಿಕೆ ಅಂತಕಂತ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡುತ್ತಾ ಇದ್ದೇವೆ ಅದು ಪಕ್ಷದ ವತಿಯಿಂದ ಪ್ರತಿ ತಿಂಗಳು ಪಕ್ಷದ ಕಾರ್ಯಕರ್ತರ ಮನೆ ಮನೆಗೆ ಹೋಗತಕ್ಕಂತ ಒಂದು ವಿಷಯಗಳನ್ನು ಮುಟ್ಟಿಸತಕ್ಕಂತ ಒಂದು ಹೊಸ ಒಂದು ವಿನೂತನವಾದಂತ ಪ್ರಯೋಗ ಪ್ರಾರಂಭ ಮಾಡಿದ್ದೇವೆ ಅದರ ಸಂಪಾದಕೀಯವನ್ನು ನಾನೇ ಖುದ್ದು ಬರೆಯತಕ್ಕಂತ ಒಂದು ಪ್ರಯತ್ನ ಪ್ರಾರಂಭ ಮಾಡಿದ್ದೇವೆ 8ನೇ ತಾರೀಕಿನಿಂದ ಈ ಪತ್ರಿಕೆ ಏನು ಬಿಡುಗಡೆ ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳು ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರ ಮಟ್ಟಕ್ಕೆ ಇದನ್ನು ತಲುಪಿಸ್ತಕ್ಕಂಥದ್ದು ಮತ್ತು ಪಕ್ಷದ ಸಂಘಟನೆಗಳಿರ್ಬೋದು ಹಲವಾರು ವಿಷಯಗಳನ್ನು ಒಳಗೊಂಡಂತೆ ಇಡೀ ರಾಜ್ಯದ ಜನತೆಗೆ ಈ ಜನತಾ ಪತ್ರಿಕೆಯ ಒಂದು ವಿಷಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಮುಟ್ಟಿಸ್ತಕ್ಕಂಥದ್ದಕ್ಕೂ ಈ ಪತ್ರಿಕೆಯ ಒಂದು ಹೊಸದಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶವೇ ಮುಂದಿನ ಒಂದು ಪಕ್ಷದ ಪ್ರತಿಯೊಂದು ವಿಷಯಗಳು ನಮ್ಮ ಕಾರ್ಯಕರ್ತರ ಮನೆ ಬಾಗಿಲಿಗೆ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಮಾಡ್ತಾ ಇದ್ದೇವೆ ಇದು ಒಂದು 8ನೇ ತಾರೀಕು ಬೆಳಗ್ಗೆ ಮೊದಲು ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಇದೆ ಆ ಪತ್ರಿಕೆ ಬಿಡುಗಡೆಯನ್ನು ನಮ್ಮ ರಾಜ್ಯದ ಒಬ್ಬ ಹಿರಿಯ ಪತ್ರಿಕಾ ವರದಿಗಾರರೇನಿದ್ದರು ಹಿಂದೂ ರಾಮಯ್ಯ ಅವರು ಅವರ ಮುಖಾಂತರ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನು 8ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಏರ್ಪಾಡು ಮಾಡಿದ್ದೇವೆ ಅವರ ಕೈಯಿಂದ ಈ ಪತ್ರಿಕೆ ಬಿಡುಗಡೆ ಮಾಡಿಸ್ತಾ ಇದ್ದೇವೆ ಹಿಂದೂ ರಾಮಯ್ಯನವರು ಹಿಂದೂ ಪತ್ರಿಕೆಯಲ್ಲಿದ್ದರು ಸೀನಿಯರ್ ಜರ್ನಲಿಸ್ಟ್ ಕೌಶಿಕ್ ಅವರೊಬ್ಬರೇ ಅವರು ಸನ್ಮಾನ್ಯ ದೇವೇಗೌಡರ ಸಮಕಾಲೀನರೇ ಹಿಂದೂ ಪತ್ರಿಕೆಯಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾಯಿದ್ರು ವಿಧಾನ ಪರಿಷತ್ಗೂ ಒಂದು ಅವಧಿಗೆ ನಾಮನಿರ್ದೇಶನ ಹೊಂದಿದ್ದರು ಅವರಿಂದ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಂಡಿದ್ದರು